ಏನೋ ಒಂದು ಪ್ರೀತಿ ಅವ್ರ ಮೇಲಿದೆ ಅದು ಗೊತ್ತಾಗಿದೆ ಅವರು ಇಬ್ಬರೂ ಪರಸ್ಪರ ಯಾವುದೇ ರೀತಿಯಾಗಿ ಮಾತನಾಡ್ಕೊಳ್ಳ್ದೆ ನಮ್ಮ ಹಾಸನದ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಭಿರುಚಿ ಇದೆ ಅದನ್ನು ಹೋಗ ಹೋಗೋಕ್ಕೆ ಬಿಡದೆ ರೀತಿಯಲ್ಲಿ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿರೋಂಥದ್ದು ಉತ್ತಮವಾದಂಥ ಬೆಳವಣಿಗೆ ಅವ್ರ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವ್ರ ಮಗ ಎಂಪಿ ಪಿ ಕ್ಯಾಂಡಿಡೇಟ್ ಆಗೋದ್ರಿಂದ ಅವ್ರಿಗೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ ಅವ್ರಿಗೆ ಚುನಾವಣೆ ಮಾಡ್ತಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಜನತಾದಳದ ಅಭ್ಯರ್ಥಿ ಗೆಲ್ಲಿ ಅಂತಲ್ಲ ಇಪ್ಪತ್ನಾಲ್ಕಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆ ಮಾಡೋದಕ್ಕೆ ಕಾರ್ಯಕರ್ತನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವರು ಚುನಾವಣೆ ಮಾಡ್ತಿದ್ದಾರೆ ಇದೆಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಈ ಥರ ಎಲ್ಲ ಮಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ ಜನಕ್ಕೆ ಅಂತ ಅನ್ಕೋಬೋದು ಯಾಕಂದರೆ ಮಾಧ್ಯಮ ಸ್ಟ್ರಾಂಗ್ ಇರಲಿಲ್ಲ ಇವಾಗ ಏನು ಮಾಡಿದ್ರು ಜನಸಾಮಾನ್ಯರಿಗೆ ಅರ್ಥ ಆಗುತ್ತೆ ಯಾವ ಕಾರಣಕ್ಕೆ ಒಪ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಕೆಲಸ ಮಾಡ್ತಿದ್ದಾರೆ ಬಿಟ್ಟೋಗಿ ದತ್ತಣ್ಣನ ವಾಪಸ್ಸು ಹೋಗಿ ಎಲ್ಲರೂ ಹೋಗಿ ಕರ್ಕೊಂಡು ಬಂದಿದ್ದೆ ಯಾಕೆ ಹಾಸನದಲ್ಲಿ ಯಾರೂ ಕ್ಯಾಂಡಿಡೇಟ್ ಹೆಸರು ಗೊತ್ತಿಲ್ಲ ಅಂತ ಹೇಳಿದವರು ಇವಾಗ ನನ್ನ ಮಗ ಅಂತ ಹೇಳ್ತಿದ್ದಾರೆ ಎಲ್ಲ ಸಹಜ ಅಲ್ವಾ ರಾಜಕಾರಣ ಇಪ್ಪತ್ನಾಲ್ಕರದ್ದು ಜ್ಞಾಪಕ ಆಗ್ತಿದೆ ಇಪ್ಪತ್ತ್ಮೂರದ್ದು ರಿಸಲ್ಟ್ ಮುಗಿದೋಗ್ಬಿಟ್ಟಿದೆ ಇನ್ನು ಇಪ್ಪತ್ನಾಲ್ಕಕ್ಕಾದರೂ ನಾವು ಏನಾದರೂ ಉಳ್ಕಬೇಕು ಅಂತೇಳಿ ಹೇಳಿದ್ರೆ ಏನಾದರೂ ಸ್ಟ್ರಾಟರ್ಜಿ ಮಾಡಬೇಕಲ್ಲ ಅಂತೇಳಿ ಹೇಳಿ ಮಗ ಅಮ್ಮ ತಂದೆ ತಾಯಿ ಎಲ್ಲ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ಏನೇನು ಮಾತಾಡಿದ್ದಾರೆ ಅನ್ನೋದು ಅವ್ರವ್ರಿಗೆ ಬಿಟ್ಟಂಥ ವಿಚಾರ ಅವರಿಬ್ಬರು ಒಳ್ಳೆಯ ಅಂಥದ್ದು ಅವ್ರ ಪಾರ್ಟಿಗೆ ಒಳ್ಳೆಯದು ಅವ್ರು ಅದೇ ರೀತಿ ಇದ್ದು ಪಾರ್ಟಿ ಕಾರ್ಯಕರ್ತರಿಗೆ ಅವರು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಲಿ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಇರಲೇಬೇಕು ವಿರೋಧ ಪಕ್ಷ ಇರಲಿಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಅವ್ರ ಪಾರ್ಟಿ ಬಗ್ಗೆ ಏನೂ ಮಾತಾಡೋದಿಲ್ಲ ನಾವು ಅಭಿವೃದ್ಧಿ ಮಾಡಿದ್ದೀವಿ ನೋಡಿ ನೀವು ಇಲ್ಲಿ ಬಂದಿದ್ದೀರಲ್ಲ ಈ ಕ್ಷೇತ್ರ ಈ ಒಂದು ವಾರ್ಡ್ನಲ್ಲಿ ಮೂರುವರೆ ಸಾವಿರ ಓಟ್ ಇದೆ ಈ ಮೂರುವರೆ ಸಾವಿರ ಓಟಿಗೆ ಯಾವ ಕಾರಣಕ್ಕೆ ಕೋಟ್ ಹಾಕಬೇಕು ಅನ್ನೋದನ್ನು ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ